ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಈ ಕ್ಷಣದ ಎಕ್ಸ್ಕ್ಲೂಸಿವ್, ಬೆಂಗಳೂರು ಇಸ್ಪೀಟ್ ಅಡ್ಡೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇರುವ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಇದು. ಸಿಲಿಕಾನ್ ಸಿಟಿ ಬೆಂಗಳೂರು ಇಸ್ಪೀಟ್ ಅಡ್ಡೆ ಆಗ್ತಾ ಇದೆಯಾ? ಸ್ಫೋಟಕ ಆಡಿಯೋ, ಮಧ್ಯವರ್ತಿ ಹಾಗೂ ಕ್ಲಬ್ ಮಾಲೀಕರ ಸ್ಫೋಟಕ ಆಡಿಯೋ, ಸಿಸಿಬಿ ಪರವಾಗಿ ಇಸ್ಪೀಟ್ ಕ್ಲಬ್ ಓಪನ್ ಮಾಡಿಸಲು ಆಫರ್. ಸಿಸಿಬಿ ಪರವಾಗಿ ಇಸ್ಪೀಟ್ ಕ್ಲಬ್ ಓಪನ್ ಮಾಡಿಸಲು ಆಫರ್. ಕ್ಲಬ್ ಓಪನ್ ಮಾಡಿಸಿ ಎಂದ ಕ್ಲಬ್ ಮಾಲೀಕನೋರ್ವ. ಕರೆ, ನಾನು ಪರ್ಮಿಷನ್ ಕೊಡಿಸ್ತೀನಿ, ಡೋಂಟ್ ವರಿ ಅಂತ ಹೇಳಿದ ಮಧ್ಯವರ್ತಿ. ನನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು ನೀವು ಕ್ಲಬ್ ನಡೆಸಿ, ನನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡಿಸಿಕೊಟ್ಟು ನೀವು ಕ್ಲಬ್ ನಡೆಸಿ. ಬೆಂಗಳೂರಿನ ಹಲವು ಕ್ಲಬ್ಗಳ ಅಗ್ರಿಮೆಂಟ್ ನನ್ನ ಹೆಸರಿನಲ್ಲಿದೆ. ಬೇಕಿದ್ರೆ ಅಗ್ರಿಮೆಂಟ್ ಮಾಡಿಕೊಟ್ಟ ಕ್ಲಬ್ ಮಾಲೀಕರನ್ನೇ ಕೇಳಿ. ನನ್ನ ಹೆಸರಿನ ಅಗ್ರಿಮೆಂಟ್ ಇದ್ರೆ ಯಾರು ರೇಡ್ ಮಾಡೋದಿಲ್ಲ. ರೇಡ್ ಮಾಡಿದ್ರೆ ರಮಣ ಗುಪ್ತಾ ಪ್ಯಾಂಟ್ ಬಿಚ್ತೀನಿ ಹುಷಾ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ರಮಣ ಗುಪ್ತಾಗೆ ಆವಾಸ್. ನನ್ನ ಹೆಸರು ಇದ್ರೆ ಕಮಲ್ ಪಂತ್ ಶರಣಪ್ಪ ಏನು ಮಾಡಲ್ವಂತೆ. ಒಂದು ಕ್ಲಬ್ ನಡೆಸಲು ತಿಂಗಳಿಗೆ 160,000 ರೂಪಾಯಿ ಬೆಚ್ಚಿ ಬೀಳಿಸಲಿದೆ ಕ್ಲಬ್ ಮಾಫಿಯಾದ ಈ ಆಡಿಯೋ. ಸರ್ ನಮಸ್ಕಾರ, ಹೇಳಿ. ಅದೇ ಸರ್ ಕ್ಲಬ್ದು ಹೇಳಿದ್ನಲ್ಲ ಸರ್. ಏನು ಅಲ್ಲ, ಏನು ಮಾಡಬೇಕು ಅಂತ ಹೇಳಿ ಸರ್. ಅದೇ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಈಗ ನಾನು ಮೊನ್ನೆ ಡಿ ಸಿ ಪಿ ಮತ್ತು ಐ ಜಿ ರಮಣ ಗುಪ್ತ ಜೊತೆ ಇರುವಾಗ ಬ್ಲೂಸ್ ಅವ್ರು ಬಂದಿದ್ರು. ಹಾಂ ಸರ್, ಅದೇ ಸರ್ ಅವರು ಸಿ ಸಿ ಬಿದೇ ಪ್ರಾಬ್ಲಮ್ ನಮಗೆ. ಎಲ್ಲಿರೋದು ನಿಮ್ದು ಸರ್? ನಮ್ದು ಬಿ ಟಿ ಎಮ್ ಸರ್. ಅದೇ ಸರ್, ನಮ್ಮ ಸ್ನೇಹಿತರು ನಿಮಗೆ ಮಾಡಿ ಏನೋ ಹೆಲ್ಪ್ ಮಾಡ್ತಾರೆ ಅಂದ್ರೆ. ಈಗ ನೋಡಿ, ಒಂದ್ ವಿಷಯ, ನಾನು ಇವಾಗ ಏನ್ ಮಾತಾಡಿದ್ದೀನಿ ಈಗ ನೋಡಿ, ಬಸವೇಶ್ವರನಗರ, ರಾಜಾಜಿನಗರ, ವಿಜಯನಗರ ಎಲ್ಲಾರು ನನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿ. ಈಗ ನಂದು ಅಂದ್ರೆ ಶರಣಪ್ಪ ಆಗ್ಲಿ, ಐ ಜಿ ಆಗ್ಲಿ, ಕಮಲ್ ಪಂತ್ ಆಗ್ಲಿ ಯಾರು ರೇಡ್ ಮಾಡಲ್ಲ ನನ್ನ ಹೆಸರು ಹೇಳಿದ್ರೆ. ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಾ ಅಗ್ರಿಮೆಂಟ್ ಅನ್ನು ತೊಗೊಂಡೋಗಿ ರಮಣ ಗುಪ್ತನ ಕೊಟ್ಬಿಟ್ಟು ಇದೆಲ್ಲ ನಂದು, ಹೊರಗಡೆ ಬಂದ್ರೆ ಪ್ಯಾಂಟ್ ಬಿಚ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಅಷ್ಟೇ. ಸ್ಟೇಷನ್ಗೆ ಮಾಮೂಲಿ ಒಂದು 60 ಸರ್. ಸ್ಟೇಷನ್ ಸಿ ಸಿ ಬಿ ಸೇರಿ 160 ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ, ಹೇಳಿ. ಅದೇ ಸರ್ ಕ್ಲಬ್ದು ಹೇಳಿದ್ನಲ್ಲ. ಏನು ಅಲ್ಲ, ಏನು ಮಾಡಬೇಕು ಅಂತ ಹೇಳಿ ಸರ್. ಅದೇ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಈಗ ನಾನು ಮೊನ್ನೆ ಡಿ ಸಿ ಪಿ ಮತ್ತು ಐ ಜಿ ರಮಣ ಗುಪ್ತ ಜೊತೆ ಇರುವಾಗ ಬ್ಲೂಸ್ ಅವ್ರು ಬಂದಿದ್ರು. ಹಾಂ ಸರ್, ಅದೇ ಸರ್ ಅವರು ಸಿ ಸಿ ಬಿದೇ ಪ್ರಾಬ್ಲಮ್ ನಮಗೆ. ಎಲ್ಲಿರೋದು ನಿಮ್ದು ಸರ್? ನಮ್ದು ಬಿ ಟಿ ಎಮ್ ಸರ್. ಅದೇ ಸರ್, ನಮ್ಮ ಸ್ನೇಹಿತರು ನಿಮಗೆ ಮಾಡಿ ಏನೋ ಹೆಲ್ಪ್ ಮಾಡ್ತಾರೆ ಅಂದ್ರೆ. ಈಗ ನೋಡಿ, ಒಂದ್ ವಿಷಯ, ನಾನು ಇವಾಗ ಏನ್ ಮಾತಾಡಿದ್ದೀನಿ ಈಗ ನೋಡಿ, ಬಸವೇಶ್ವರನಗರ, ರಾಜಾಜಿನಗರ, ವಿಜಯನಗರ ಎಲ್ಲಾರು ನನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿ. ಈಗ ನಂದು ಅಂದ್ರೆ ಶರಣಪ್ಪ ಆಗ್ಲಿ, ಐ ಜಿ ಆಗ್ಲಿ, ಕಮಲ್ ಪಂತ್ ಆಗ್ಲಿ ಯಾರು ರೇಡ್ ಮಾಡಲ್ಲ ನನ್ನ ಹೆಸರು ಹೇಳಿದ್ರೆ. ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಾ ಅಗ್ರಿಮೆಂಟ್ ಅನ್ನು ತೊಗೊಂಡೋಗಿ ರಮಣ ಗುಪ್ತನ ಕೊಟ್ಬಿಟ್ಟು ಇದೆಲ್ಲ ನಂದು, ಹೊರಗಡೆ ಬಂದ್ರೆ ಪ್ಯಾಂಟ್ ಬಿಚ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಅಷ್ಟೇ. ಸ್ಟೇಷನ್ಗೆ ಮಾಮೂಲಿ ಒಂದು 60 ಸರ್. ಸ್ಟೇಷನ್ ಸಿ ಸಿ ಬಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಸ್ಫೋಟಕ ಆಡಿಯೋವನ್ನು ಕೇಳ್ತಾ ಇದ್ರೆ ಈ ಕ್ಲಬ್ ಮಾಫಿಯಾ ಎಷ್ಟು ಬೇರೂರಿದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಹಾಗಾದರೆ ಸಿ ಸಿ ಬಿ ಆಯುಕ್ತರಿಗೆ ಆವಾಜ್ ಹಾಕುವಷ್ಟು ಪ್ರಭಾವಿ ವ್ಯಕ್ತಿನ ಆತ? ಆತ ಯಾರು? ಆತನ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತವಾಗಿ, ಯಾಕಂದ್ರೆ ಈಗ ಬೆಂಗಳೂರು ಪೊಲೀಸ್ ವಲಯದಲ್ಲಿ ಈ ಒಂದು ಆಡಿಯೋ ಸಾಕಷ್ಟು ಸದ್ದು ಮಾಡ್ತಿದೆ. ಯಾಕಂದ್ರೆ ಈ ಆಡಿಯೋದಲ್ಲಿರುವಂತಹ ಅಂಶಗಳನ್ನ ಗಮನಿಸಿದ್ರೆ, ಬೆಂಗಳೂರು ಈಗ ಬರ್ತಾ ಇಸ್ಪೀಟ್ ಅಡ್ಡೆ ಆಗ್ತಿದೆಯಾ ಅನ್ನುವಂತಹ ಅನುಮಾನ ಕೂಡ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂದ್ರೆ ಸಿಸಿಬಿ ಪರವಾಗಿ ನಾನು ಪರ್ಮಿಷನ್ ಕೊಡ್ತೀನಿ, ನನ್ನ ಹೆಸರಲ್ಲಿ ಇರುವಂತಹ ಅಗ್ರಿಮೆಂಟ್ ಅಂದ್ರೆ ನನ್ನ ಹೆಸರಲ್ಲಿ ನೀವು ದಂಧೆ ನಡೆಸಿದ್ರೆ ಯಾವುದೇ ಕಾರಣಕ್ಕೂ ಏನು ಸಮಸ್ಯೆ ಆಗಲ್ಲ ಅನ್ನುವಂತಹ ಒಂದು ದಿಟ್ಟತನದ ಮಾತುಗಳು ಇಲ್ಲಿ ಕಾಣಬಹುದು. ಯಾಕಂದ್ರೆ ಸಿಸಿಬಿ ಪೊಲೀಸ್ ಮುಖ್ಯಸ್ಥರಿದ್ದಾರೆ, ಇವರು ಡಿಐಜಿ ಮಟ್ಟದ ಅಧಿಕಾರಿ, ಜಂಟಿ ಪೊಲೀಸ್ ಆಯುಕ್ತರು ರಮಣ ಗುಪ್ತಾ ಅಂತೇಳಿ ಅವರ
ಅಧೀನದಲ್ಲಿ ಬರುವಂತವರು ಶರಣಪ್ಪ ಮತ್ತೆ ಮತ್ತೊಬ್ಬ ಒಟ್ಟಿಬ್ರು ಡಿಸಿಪಿ ಬರ್ತಾರೆ ಅಂದ್ರೆ ಇವರು ಎಲ್ಲರೂ ಕೂಡ ನಾನು ಹೇಳ್ದಂತೆ ಕೇಳ್ತಾರೆ. ಪ್ರಮುಖವಾಗಿ ನನ್ನ ಹೆಸರಲ್ಲಿ ಯಾವ್ದಾದ್ರು ಅಗ್ರಿಮೆಂಟ್ ಇದ್ರೆ ಅಂದ್ರೆ ಅಂತಹ ಅಡ್ಡೆಗಳನ್ನ ಯಾರು ಕೂಡ ದಾಳಿ ಮಾಡಲ್ಲ. ಕಮಲ್ ಪಂತ್ ಇರ್ಬೋದು, ಶರಣಪ್ಪ ಇರ್ಬೋದು, ರಮಣ್ ಗುಪ್ತ ಇರ್ಬೋದು, ಯಾರ್ಯಾರು ಕೂಡ ಅಂತಹ ಅಡ್ಡೆಗಳ ಮೇಲೆ ದಾಳಿ ಮಾಡಲ್ಲ ಅಂತೇಳಿ. ಜೊತೆಗೆ ಅಂತಹ ಅಗ್ರಿಮೆಂಟ್ ಕಾಪಿಗಳನ್ನ ರಮಣ್ ಗುಪ್ತ ಅವ್ರಿಗೆಲ್ಲ ಕೊಡ್ತೀನಿ, ಅವ್ರಿಗೆ ನಾನು ವಾರ್ನ್ ಮಾಡ್ತೀನಿ, ಇದೆಲ್ಲ ನಂದು ಕೂಡ ನಂದು, ಯಾವ್ದೇ ಕಾರಣಕ್ಕೂ ನೀವು ಬರಬಾರ್ದು ಅಂದ್ರೆ ದಾಳಿ ಮಾಡಬಾರ್ದು. ಇನ್ ಕೇಸ್ ಇಂತಹ ದಾಳಿಗೆ ಏನಾದ್ರೂ ಮುಂದಾದ್ರೆ ನಿಮ್ಮ ಪ್ಯಾಂಟ್ ಬಿಚ್ತೀನಿ ಅನ್ನುವಂತಹ ಒಂದು ಒಂದು ಕ್ರೌರ್ಯ ಮಾತಾಡ್ತಾರಲ್ಲ, ಇದು ನಿಜಕ್ಕೂ ಕೂಡ ತುಂಬಾ ನಾಚಿಕೆಗೆ. ಯಾಕಂದ್ರೆ ಒಬ್ಬ ಡಿ ಎ ಜಿ ಮಟ್ಟದ ಅಧಿಕಾರಿಗೆ ಆ ಮಟ್ಟದ ಸಲಿಗೆ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆ ಈಗ ಉಂಟಾಗ್ತಿದೆ. ಆ ವ್ಯಕ್ತಿ ಯಾರು ಅಂತೇಳಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಬಹುಶಃ ಅದು ತನಿಖೆ ನಾಳೆಯಿಂದ ಆರಂಭ ಆಗ್ಬೋದು ವೀಣಾ. ಯಾಕಂದ್ರೆ ಈ ಒಂದು ಆಡಿಯೋವನ್ನ ನೋಡ್ತಾ ಇದ್ದ ಸಂದರ್ಭದಲ್ಲಿ ಸಿಸಿಬಿಯನ್ನ ಕೆಲವೊಂದಷ್ಟು ಅಧಿಕಾರಿಗಳು ಯಾವ ರೀತಿ ಬ್ಲಾಕ್ ಮೇಲ್ ಮಾಡುವ ಮಟ್ಟಕ್ಕೆ ಇಳಿದು ಕಾನೂನು ಬಾಹಿರುವಂತಹ ಕೆಲಸಗಳಿಗೆ ಮುಂದಾಗ್ತಿದ್ದಾರೆ ಅಂತೇಳಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ವೀಣಾ. ಖಂಡಿತ ರವಿ, ಈಗ ಸಿಸಿಬಿ ವಲಯದಲ್ಲಿ ಮಾತ್ರ ಅಲ್ಲ, ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತಹ ಸುದ್ದಿನೇ ಇದು. ಸಿಸಿಬಿ ಮಟ್ಟದಲ್ಲೇ ಈ ರೀತಿಯ ಮಧ್ಯವರ್ತಿಗಳಿದ್ದಾರೆ, ಈ ರೀತಿ ಅವಾಜ್ ಹಾಕ್ತಾರೆ ಮುಖ್ಯಸ್ಥರಿಗೆ ಅಂತಂದ್ರೆ ಕಠಿಣ ಕ್ರಮ ಆಗ್ಲೇಬೇಕಾಗತ್ತೆ. ನಿಜಕ್ಕೂ ನಂಬಿಕೆ ಇದೆಯಾ ಆ ವ್ಯಕ್ತಿಯ ವಿರುದ್ಧ ಕ್ರಮ ಆಗುತ್ತೆ ಅಂತ? ಖಂಡಿತವಾಗಿ ಈ ಹಂತದಲ್ಲಿ ಆತನ ವಿರುದ್ಧ ಕ್ರಮ ಆಗ್ಬೇಕು. ಯಾಕಂದ್ರೆ ಈ ಒಂದು ಆಡಿಯೋ ಈಗಾಗಲೇ ವೈರಲ್ ಆಗಿ 3-4 ದಿವಸ ಆಗಿದೆ. ಇದು ಸಿಸಿಬಿ ಯಾರು ಸಿಸಿಬಿ ಮುಖ್ಯ ಆಯುಕ್ತ ಇದ್ದಾರೆ ಅವರ ಗಮನಕ್ಕೂ ಕೂಡ ಬಂದಿದೆ. ಬೆಂಗಳೂರು ನಗರ ಪೊಲೀಸ್ ಆಗ್ತಿರುವಂತಹ ಕಮಲ್ ಪಂತ್ ಅವರ ಗಮನಕ್ಕೂ ಕೂಡ ಈ ಒಂದು ಆಡಿಯೋ ಬಂದಿದೆ. ಆದ್ರೂ ಕೂಡ 4 ದಿವಸ ಆದ್ರೂ ಕೂಡ ಅವರು ಆಕ್ಷನ್ ತಗೊಂತಿಲ್ಲ ಯಾಕೆ ಅನ್ನುವಂಥದ್ದು ಈಗ ಸದ್ಯ ಪ್ರಶ್ನೆ. ಯಾಕಂದ್ರೆ ಅಷ್ಟು ಧೈರ್ಯ ಅಷ್ಟು ದಿಟ್ಟತನದಿಂದ ಮಾತಾಡುವಂತಹ ವ್ಯಕ್ತಿ ಒಂದು ಪದ ಹೇಳ್ತಾನೆ, ಇದನ್ನ ಇಂತಹ ಒಂದು ಅಗ್ರಿಮೆಂಟ್ ಇರುವಂತಹ ಕಾಪಿಗಳಿಗೆ ಏನಾದ್ರು ದಾಳಿ ಮಾಡಿದ್ರೆ ಪ್ಯಾಂಟ್ ಬಿಚ್ತೀನಿ ಅನ್ನುವಂತಹ ಮಟ್ಟಕ್ಕೆ, ಅಂದ್ರೆ ಸಿಸಿಬಿ ಮುಖ್ಯಸ್ಥರ ಪ್ಯಾಂಟ್ ಅನ್ನೇ ಬಿಚ್ಚುವಂತಹ ಮಟ್ಟಕ್ಕೆ ಆತ ಒಂದು ಮಾತಾಡ್ತಾನಂದ್ರೆ ನಿಜಕ್ಕೂ ನಾವು ಕೂಡ ಇಲ್ಲಿ ಯೋಚನೆ ಮಾಡ್ಬೇಕು. ಬಹುಶಃ ಏನಾದ್ರೂ ಸಿಸಿಬಿಯ ಲೂಪ್ ಹೋಲ್ಗಳನ್ನ ಇಟ್ಟುಕೊಂಡು ಆತ ಈ ರೀತಿಯಂತಹ ಮಾತುಗಳನ್ನ ಮಾತಾಡ್ತಿದ್ದಾನೆ ಅನ್ನುವಂತಹ ಅನುಮಾನ ಕೂಡ ಉಂಟಾಗುತ್ತೆ. ಈ ಅನುಮಾನಕ್ಕೆ ಒಂದು ಅಂದ್ರೆ ಈ ಅನುಮಾನಕ್ಕೆ ಫುಲ್ ಸ್ಟಾಪ್ ಆಗ್ಬೇಕಂದ್ರೆ ಯಾವ ವ್ಯಕ್ತಿ ಈ ರೀತಿ ಮಾತಾಡೋದು ಆತನ ಪತ್ತೆ ಹಚ್ಚಬೇಕು, ಆತನನ್ನ ಕರ್ಕೊಂಬಂದು ಸೂಕ್ತ ಕಾನೂನು ಕ್ರಮ ಕೈಗೊಂಡ್ರೆ ಮಾತ್ರ ಬಹುಶಃ ಸಿಸಿಬಿ ಮೇಲಿರುವಂತಹ ನಂಬಿಕೆ ಮತ್ತಷ್ಟು ಗಟ್ಟಿಯಾಗುತ್ತೆ. ಯಾಕಂದ್ರೆ ವೀಣಾ ನಾವು ನೋಡಿದ್ವಿ ಸಾಕಷ್ಟು ಸಂಚಲನದ ಪ್ರಕರಣಗಳನ್ನ ಸಿಸಿಬಿ ಅಧಿಕಾರಿಗಳು ಹಿಂದೆನೂ ಕೂಡ ಬೇಯಿಸ್ತಾರೆ, ಮುಂದೆ ಕೂಡ ಬೇಯಿಸ್ತಾರೆ ಖಂಡಿತವಾಗಿಯೂ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಕೆಲವೊಂದಷ್ಟು ಮಧ್ಯವರ್ತಿಗಳಿಂದ ಸಿಸಿಬಿಯ ಹೆಸರು ಸಂಪೂರ್ಣವಾಗಿ ಹಾಳಾಗ್ತಿದೆ ಅನ್ನುವಂತಹ ಪ್ರಶ್ನೆ ಉಂಟಾಗುತ್ತೆ. ಬಹುಶಃ ಯಾರು ಆಡಿದಲ್ಲಿ ಮಾತಾಡುವಂತಹ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾದ್ರೆ ಇಂತಹ ಒಂದು ವೈರಲ್ ಆಡಿಯೋಕ್ಕೆ ಒಂದು ತಾರ್ಕಿಕ ಅಂತ್ಯ ಕೂಡ ಸಿಗುತ್ತೆ ವೀಣಾ. ಖಂಡಿತ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.